ಸರ್ 15,000 ಅಧ್ಯಕ್ಷ ಹೇಳಿದ್ರು, ಅದೇ ಟೈಮ್ಲಿ ನೀವು ಕಂದಾಯ ಸಚಿವರನ್ನು ಕಳಿಸ್ಬಿಟ್ಟು ಏನ್ ನಡೀತಾ ಇಲ್ಲ ಹೇಳ್ಬೋದಾಯ್ತು ಸರ್? ಒಂದ್ ವಾರ ತಗೋಬೇಕಾಯ್ತು, ಅದಕ್ಕೆ 15,000ಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತಾ ನಮ್ಗೆ? ಯಾರು ಅಲ್ಲ ಸರ್, 15,000 ಅಂತ ನಿಮ್ಗೆ ಸರ್? 15 ಅಲ್ರಿ, 11 ಜನ ಮಿಸ್ಸಿಂಗ್, ನೀವು 15 ಹೇಳ್ತೀರಿ. 10 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ಶಾಸಕರು ಹೇಳ್ದದು ನೋಡಪ್ಪ, ಕೇಳ್ರಿ ಇಲ್ಲಿ ಸುಮ್ನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ? 10 ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು, ಅವ್ರು ಹೇಳಿದ್ರು ಅಲ್ಲ. ಈಗ ನಿಮ್ಗೆ ನಿಮ್ಗೇನಾದ್ರು ಮಾಹಿತಿ ಇದೆಯಾ? 15 ಜನ 15 ಜನ ನಿಮ್ ಮಾತೇ ಇದೆಯನ್ರಿ? ನಮ್ ಶಾಸಕರು ಹೇಳೋದು ಬೇಡ, ನಿಮ್ ಹತ್ರ ಮಾಹಿತಿ ಇದೆಯಾ? ಅವ್ರು ನನ್ಗೆ ಹೇಳುದು 11 ಅಂತ. ಇಲ್ಲಪ್ಪ, ಇಲ್ಲ ಇಲ್ಲ ಕೇಳಪ್ಪ. ಇಲ್ಲಿ ನಾನು ಅವತ್ತೇ ಮಂಕಳ ವೈದ್ಯವ್ರನ್ನ ಕಳಿಸಿದ್ದೇನೆ, ವಿಸಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಕಳಿಸಿದ್ದೇನೆ, ಶಾಸಕರು ಇಲ್ಲೇ ಇದ್ದಾರೆ. ಸರ್, ಒಂದೇ ಪ್ರಶ್ನೆ ಸರ್, ಈಗ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತೀವಿ. ಅವ್ರಿಂದ ಏನ್ ಆಕ್ಷನ್? ಕೇಳಪ್ಪ, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್. ಎರಡನೇದು, ಇದು ರಸ್ತೆ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಹೈವೇ ಅವರು ಗೊತ್ತಾಯ್ತಾ? ಅದರಿಂದ ಇವೆಲ್ಲ ಆದಮೇಲೆ, ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇನ್ ಟು ದಿ ಮ್ಯಾಟರ್ ಅಂಡ್ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ. ಕೇಳ್ರಿ, ಅವ್ರು ಕೇಳ್ತಾ ಇದಾರೆ, ಅವ್ರು ಅದೇ ಕೇಳಿದ್ರೆ ಏನಂತ ಉತ್ತರ ಹೇಳೋದು? ಎಲ್ರು ಕೇಳಿದ್ರೆ ಯಾರಾದ್ರು ಒಬ್ಬರು ಕೇಳ್ರಪ್ಪ. ನೋಡ್ರಿ, ಕೇಳ್ರಿ, ಇಲ್ಲಿ ನ್ಯಾಷನಲ್ ಹೈವೇ ಅವರು ಕೇಳಪ್ಪ ತಮ್ಮ. ನ್ಯಾಷನಲ್ ಹೈವೇ ಅವರು 200 ರೋಡ್ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿಲ್ಲ, ಆದ್ರೂ ಕೂಡ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಕೊ ಬಂದೆ, ಇಲ್ಲಿಂದ ಬಂದೆ, ನಾನು ಗೋವಾದಿಂದ ಬಂದೆ. 400 ಟೋಲ್ ಕಲೆಕ್ಷನ್ ಗೋ ಮಾಡ್ಕೊ ಬಂದಿದ್ದಾರೆ. ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆಲ್ಲೂ ಮಾತಾಡ್ತೀನಿ. ಕೇಂದ್ರದ ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ನ್ಯಾಷನಲ್ ಮಿನಿಸ್ಟರ್ ಜೊತೆ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಕಳಪೆ ಕೆಲಸ ಆಗಿದ್ರೆ ಕೂಡಲೇ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ, ಅವರು ಕಾಂಟ್ರಾಕ್ಟರ್ ಇರಲಿ ಅಥವಾ ಬೇರೆ ಇಂಜಿನಿಯರ್ ಇರಲಿ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ. ಕೇರಳದ ಲಾರಿ ಒಂದು ಸಿಕ್ಕಾಕೊಂಡಿದೆ, ಕೇರಳ ಪೊಲೀಸರು ಇಲ್ಲಿಗೆ ಬರ್ತಾರೆ, ಕೇರಳ ಮೀಡಿಯಾಗಳು ಬರುತ್ತೆ, ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳಿ. ಯಾವುದನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ, ವಿಳಂಬ ಕೆಲಸ ಹಾಗೇ ಇಲ್ಲ, ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಗೊತ್ತಾಯ್ತಾ? ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥವ್ರು, ಅವರು ಮಿಸ್ಸಿಂಗ್ ಆಗಿದೆ, ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು, ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು, ಎಲ್ಲ ಪೊಲೀಸ್ನವ್ರು ಬಂದಿರಬಹುದು, ಎಲ್ಲ ಬಂದಿರಬಹುದು. ಬಟ್ ನಾವು ಎಲ್ಲವತ್ತೂ ಕೂಡ ವಿಳಂಬ ಮಾಡ್ದೇನೆ, ನೆಗ್ಲೆಕ್ಟ್ ಮಾಡ್ದೇನೆ, ತ್ವರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 34 ಸ್ಪಾಟ್ಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಅಂತ ಒಂದು ವರ್ಷ ಹಿಂದೆನೆ ರಿಪೋರ್ಟ್ ಆಗಿದೆ, ಸತ್ತ ಮೇಲೆ ಯಾಕೆಲ್ಲ ಆಕ್ಷನ್ ಆಗ್ತದೆ? ಬಿಫೋರ್ ಯಾಕೆ ಆಗಲ್ಲ ಸರ್? ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ, ಯಾರಪ್ಪ ಹೇಳಿದ್ರು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಜಿಯೋಲಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ. ಹೋದ ವರ್ಷಕ್ಕೆ ಒಂದು ಹಿಂದೆ ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯ್ತು ಅಲ್ವಾ? ಒಂದು ವರ್ಷ 2 ತಿಂಗಳು ಆಯ್ತು, ಹೋದ ಸಾರಿ ಮಳೆ ಬರಲಿಲ್ಲ, ಮಳೆ ಬರಗಾಲ ಬಂದಿತ್ತು, ಈ ಸಾರಿ ಮಳೆ ಜಾಸ್ತಿ ಬಂದಿತ್ತು. ಈಗ ನಾವು ಬಂದ್ಮೇಲೆ ಇದು ಬಹಳ ವರ್ಷಗಳಿಂದ ಆಗಿರ್ಲಿಲ್ಲ ಈ ತರ ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ಲಿಲ್ಲ, ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಇನ್ನು ಎಲ್ಲೆಲ್ಲಿ ಈ ತರ ನಮ್ಗೆ ರಿಪೋರ್ಟ್ ಇದೆ ಅಲ್ಲೆಲ್ಲ ಕ್ರಮ ತಗೊಳ್ತೀವಿ. ನಾಟ್ ಇನ್ ದ ನೈಟ್.
ಯಾರು ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ನೆನ್ನೆ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ನಿಮ್ಮ ನಾನು ಇದರಲ್ಲಿ ರಾಜಕಾರಣ ಮಾಡಕ್ ಹೋಗಲ್ಲ ಬಿಕಾಸ್ ಇಟ್ಸ್ ಎ ಡಿಸಾಸ್ಟರ್ ಹೇಳಪ್ಪ ಇಲ್ಲಿ ಅವ್ರು ಮಾಡಿದ್ರೆ ನಾನ್ ರಾಜಕಾರಣ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನೋ ಮಾಡ್ತಾರೆ ನಾ ರಾಜಕಾರಣ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ನಮ್ಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮನವಿ ಮಾಡಿದೀವಿ ಅವರು ಕೂಡ ಬಂದಿದ್ದಾರೆ ನಾವು ಈಗ ಇದೆಲ್ಲ ಎನ್ ಡಿ ಆರ್ ಎಫ್ ನವರು ಕೂಡ ಇದ್ದಾರೆ ಎಸ್ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿಜೆಪಿಯವರು ಇಲ್ಲಿ ಮಣ್ಣೇರ್ ಚಾಟ ಕೆಲಸ ಆಗಬಾರದು ಇದ್ರು ಈಗ ಪಾಪ ಸತ್ತೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬದವರಿಗೆ ಸಾವು ದುಃಖ ಪಡಿಸ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಸಿ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನ ನಾವು ಡಿಸ್ಕು ಮಾಡಿ ಉಳಿಸ್ಲಿಕ್ಕೆ ಸಾಧ್ಯ ಆದರೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಗದೆ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅದು ಹೊಳೆ ಇರಲಿ ಅಥವಾ ಭೂಮಿ ಹತ್ರ ಆಗಿರಲಿ ಕೂಡಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ